ಹಾಯ್ ಫ್ರೆಂಡ್ಸ್, ನಮ್ಮ ಶ್ರೀ ಸ್ವಾದಿಷ್ಟ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅತಿ ರುಚಿಕರವಾಗಿರುವಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ಚಿರೋಟಿ ರವೆಯ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಸುಲಭವಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು. ಈ ಉಪ್ಪಿಟ್ಟನ್ನು ನಾವು ಅತಿ ಕಡಿಮೆ ಸಮಯದಲ್ಲೇ ರುಚಿಕರವಾಗಿ ಮಾಡ್ಕೊಳ್ಬೋದು. ಹಾಗಾದರೆ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿನ ಕಾಯ್ದಿಟ್ಟಿದ್ದೀನಿ. ಅದಕ್ಕೆ 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಒಂದು ಸ್ವಲ್ಪ ಕರಿದ ನಂತರ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ಬೇಕು. 1 ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ಬೇಕು. ಇದೆರಡು ಎಣ್ಣೆನಲ್ಲಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 1/2 ಸ್ಪೂನಷ್ಟು ಸಾಸಿವೆ, 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ನಂತರ ಇದು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಘಮ ಬರುತ್ತೆ. ಘಮ ಬಂದ ನಂತರ ಇದಕ್ಕೆ ನಾನು 2 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಖಾರ ನೋಡ್ಕೊಂಡ್ಬಿಟ್ಟು ನೀವು ಜಾಸ್ತಿ ಬೇಕಂದರೆ ಇನ್ನೊಂದು ಜಾಸ್ತಿ ಹಾಕ್ಕೊಳ್ಬೋದು ಹಸಿಮೆಣಸಿನ್ಕಾಯನ್ನ. ನಂತರ ಒಂದೆಳೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿದ ನಂತರ ಎಣ್ಣೆನಲ್ಲಿ ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರ್ತಕ್ಕಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಈರುಳ್ಳಿ ಹಾಕ್ಕೊಂಡ ನಂತರ ನೀಟಾಗಿ ಎಣ್ಣೆನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ. ನಾನು ಇದಕ್ಕೆ ಟೊಮೆಟೊವನ್ನು ಹಾಕ್ಕೊಳ್ತಾ ಇಲ್ಲ. ನೋಡಿ, ಇಷ್ಟು ಹಾಕಿದ ನಂತರ ನಾನು ಒಂದು 1/2 ಬೌಲ್ನಷ್ಟು ಹಸಿ ಬಟಾಣಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು 3 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ ನೀರಿಗೆ 1 ಕಪ್ ಅಷ್ಟು ರವೆನ ತಗೊಂಡಿದ್ದೀನಿ. ರವೆನ ಕುರ್ತ್ಕೊಳ್ಬಾರ್ದು, ಹಾಗೇ ಮಾಡಬೇಕು, ತುಂಬ ರುಚಿಯಾಗಿರುತ್ತೆ. ನೋಡಿ, ಇದಕ್ಕೆ ನಾನು 1/2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು 1/2 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು ಬೇಕನ್ನಿಸಿದ್ರೆ ರುಚಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ನೀರು ಬಿಸಿಯಾಗಿದೆ. ಇವಾಗ ಗ್ಯಾಸ್ ಫ್ಲೇಮನ್ನು ಲೋ ಆಗಿ ಇಡಬೇಕು. ನಂತರ ಈ ರೀತಿ ರವೆನ ಹಾಕ್ತಾ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ಲಿಲ್ಲ ಅಂದರೆ ಗಂಟುಗಳಾಗ್ಬಿಡ್ತವೆ, ಹಾಗಾಗಿ ರವೆ ಹಾಕ್ತಾನೆ ಈ ರೀತಿ ಕೈ ಆಡಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಇರಬೇಕಿದು. ನೋಡಿ, ಈ ರೀತಿ ಆಗುತ್ತೆ. ನೋಡಿ, ಈ ರೀತಿ ರವೆ ಹಾಕಿದ ನಂತರ ನೀಟಾಗಿ 1 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, 1 ಗಂಟಿಲ್ಲ, ನೀಟಾಗಿ ಬಂದಿದೆ. ಹೈ ಫ್ಲೇಮಲ್ಲಿ ಇಟ್ಟು ನಾವು ರವೆನ ಹಾಕಿಬಿಟ್ರೆ ಗಂಟುಗಳಾಗ್ಬಿಡುತ್ತೆ. ನೋಡಿ, ಇಷ್ಟನ್ನೂ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವಿದನ್ನು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, 1 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಇದು ಆರಿದ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ತುಂಬಾ ರುಚಿಯಾಗಿರುತ್ತೆ ಇದು. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡಿದ ನಂತರ ಮತ್ತೆ ಒಂದು 5 ನಿಮಿಷಗಳ ಕಾಲ ಆರೋದಕ್ಕೆ ಬಿಡ್ತೀನಿ. ಆರಿದ ನಂತರ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಸಹ ಇದೇ ರೀತಿ ರುಚಿಕರವಾದ ಚಿರೋಟಿ ರವೆಯ ಉಪ್ಪಿಟ್ಟನ್ನು ಮಾಡ್ಕೊಳ್ಳಿ. ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಚಾನಲನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.